ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ತಿಪ್ಪೇಶ್ ಚೇಂಜ್ ಯುವರ್ ಬೈಯಿಂಗ್ ಹ್ಯಾಬಿಟ್ಸ್ ನಮ್ಮ ಖರೀದಿ ಅಭ್ಯಾಸವನ್ನ ಬದಲಾಯಿಸೋದ್ರಿಂದ ಯಾವ ರೀತಿ ಲಾಭ ಸಿಗುತ್ತೆ ಮತ್ತೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಒಂದು ಚಿಕ್ಕ ಇನ್ಫಾರ್ಮೇಶನ್ ಇದೆ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ನೋಡ್ತಾ ಇದೀರೋ ಅವರೆಲ್ಲ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್ ನೋಡೋಣ ನಾವು ಅಂಗಡಿನ ಬದಲಾಯಿಸಿ ಮೋದಿ ಕೇರಲ್ಲಿ ನಾವು ತಗೊಳ್ಳೋದ್ರಿಂದ ಅಂದರೆ ನಮ್ಮ ಮನೆಗೆ ಬೇಕಾದಂಥ ಸಾಮಾನುಗಳನ್ನ ನಾವು ತಗೊಳ್ಳೋದ್ರಿಂದ ಯಾವ ರೀತಿ ಬೆನಿಫಿಟ್ಸ್ ಇದೆ ಅಂತ ಒಂದು ಇನ್ಫಾರ್ಮೇಷನ್ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಅಂಗಡಿಲಿ ತೊಗೊಳೋದ್ರಿಂದ ನಮಗೆ ಯಾವುದೇ ಥರದ ಬೆನಿಫಿಟ್ ಸಿಗೋದಿಲ್ಲ ಅಂದರೆ ಎಮ್ ಆರ್ ಪಿ ರೇಟಿಗೆ ಸಿಗುತ್ತೆ ಮತ್ತು ಕ್ವಾಲಿಟಿ ಕೂಡ ಇರೋದಲ್ಲ ರಿಪ್ಲೇಸ್ಮೆಂಟ್ ಆಫರ್ ಕೂಡ ಇರೋದಿಲ್ಲ ಮತ್ತು ರಿಟರ್ನ್ ಕೂಡ ತೊಗೊಳ್ಳೋದಿಲ್ಲ ಅಂದರೆ ಡ್ಯಾಮೇಜ್ ಆದರೆ ರಿಟರ್ನ್ ಕೂಡ ತೊಗೊಳ್ಳೋದಿಲ್ಲ ಬಟ್ ಇಲ್ಲಿ ಆಗಲ್ಲ ಡಿ ಎಮ್ ಆರ್ ಪಿ ರೇಟಿಗೆ ನಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಕ್ವಾಲಿಟಿ ಪ್ರಾಡಕ್ಟು ರೀಪ್ಲೇಸ್ಮೆಂಟ್ ಆಫರು ಮತ್ತು ರಿಟರ್ನ್ ಕೂಡ ಇದೆ ಆ ಥರ ಒಂದು ಬೆನಿಫಿಟ್ ಇದೆ ಓಕೆ ನಾವು ಈಗ ಒಂದು ಪ್ರತಿ ತಿಂಗಳಿಗೆ ಒಂದು ಮೂರು ಸಾವಿರ ರೂಪಾಯಿ ಅಂತ ಒಂದು ಎಕ್ಸಾಂಪಲ್ ತೊಗೋಣ ಫ್ರೆಂಡ್ಸ್ ಅದರಿಂದ ನಮಗೆಲ್ಲ ಏನು ಬೆನಿಫಿಟ್ಸ್ ಇದೆ ಅಂದರೆ ರಿಟೈಲ್ ಪ್ರಾಫಿಟ್ಟು ನಮಗೆ ಆರುನೂರು ರೂಪಾಯಿ ತನಕ ಸಿಗುತ್ತೆ ಅಪ್ ಟು ಟ್ವೆಂಟಿ ಪರ್ಸೆಂಟ್ ರೀಪರ್ಚೇಸ್ ಆಫರ್ ಪ್ರಾಡಕ್ಟ್ ಕೂಡ ಸಿಗುತ್ತೆ ಮುನ್ನೂರು ರೂಪಾಯಿ ಪ್ರೊಡಕ್ಟ್ ಸಿಗುತ್ತೆ ಲಾಯಲ್ಟಿ ಕೂಡ ಸಿಗುತ್ತೆ ನಮ್ಮ ಎಮ್ ಎನ್ ಸಿ ಎಮ್ ಸಿ ಎ ನಂಬರ್ ಮೇಲೆ ಕೂಡ ಸಿಗ ಸಿ ಐನೂರು ರೂಪಾಯಿ ಅಲ್ಲಿ ಹ್ಯಾಡ್ ಆಗ್ತಾ ಹೋಗುತ್ತೆ ಅದೇ ರೀತಿ ಲಾಯಲ್ಟಿ ಆಗಿ ಸಿಗುತ್ತೆ ಒಂದು ವರ್ಷದವರೆಗೂ ಇನ್ನೂರೈವತ್ತು ರೂಪಾಯಿ ಮತ್ತು ಇಲ್ಲಿ ಬೋನಸ್ ಕೂಡ ಸಿಗುತ್ತೆ ನೇರವಾಗಿ ನಮ್ಮ ಅಕೌಂಟಿಗೆ ಟೆನ್ ಪರ್ಸೆಂಟ್ ಅಂದರೆ ನೂರ ರೂಪಾಯಿ ಕೂಡ ಸಿಗುತ್ತೆ ಅಪ್ ಟು ಟೋಟಲ್ ಒಂದು ತಿಂಗಳಿಗೆ ಸಾವಿರದ ಎಂಟುನೂರು ರೂಪಾಯಿ ಕೂಡ ನೀವು ಸೇವ್ ಮಾಡ್ದಂಗೆ ಆಯ್ತು ಇಲ್ಲಿ ಅಂದರೆ ಮೂರು ಸಾವಿರ ರೂಪಾಯಿ ತೊಗೊಳ್ಳೋರಿಂದ ನೀವು ಅಷ್ಟು ಸೇವ್ ಆಯಿತು ಅದೇ ರೀತಿ ನಾವು ಆರು ತಿಂಗಳಿಗೆ ಲೆಕ್ಕ ಹಾಕೋಣ ಫ್ರೆಂಡ್ಸ್ ಯಾವ ರೀತಿ ನಮಗೆ ಇಲ್ಲಿ ಬೆನಿಫಿಟ್ ಸಿಗುತ್ತೆ ಅಂತ ಆರು ತಿಂಗಳಿಗೆ ಲೆಕ್ಕ ಹಾಕಿದ್ರೆ ಮೂರು ಸಾವಿರ ರೂಪಾಯಿ ಥರ ಆದರೆ ಹದಿನೆಂಟು ರೂಪಾಯಿ ಆಯಿತು ಇಲ್ಲಿ ರಿಟೇಲ್ ಪ್ರಾಫಿಟ್ ಸಿಗುತ್ತೆ ಮೂರು ಸಾವಿರದ ಆರ್ನೂರು ರೂಪಾಯಿ ನಮಗೆ ರಿಟೇಲ್ ಪ್ರಾಫಿಟ್ ಆಗಿ ಸಿಗುತ್ತೆ ಮತ್ತು ಇಲ್ಲಿ ಪ್ರೊಡಕ್ಟ್ ಆಫರ್ ಕೂಡ ಸಿಗುತ್ತೆ ನಮಗೆ ಸಾವಿರದ ಎಂಟುನೂರು ರೂಪಾಯಿ ಪ್ರಾಡಕ್ಟ್ ಕೂಡ ಸಿಗುತ್ತೆ ಮತ್ತು ಲಾಯಲ್ಟಿ ಸಿಗುತ್ತೆ ನಮ್ಗೆ ಏಳನೇ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಫುಲ್ಲು ಫ್ರೀಯಾಗಿ ನಮ್ಮ ಎಮ್ ಸಿ ಎ ನಂಬರ್ ಮೇಲೆ ಮತ್ತು ನಮಗೆ ಒಂದು ವರ್ಷ ತನಕ ತೊಗೊತೀವಿ ಅಂತ ಹೇಳಿದ್ರೆ ಲಾಯಲ್ಟಿ ಮತ್ತೆ ಇಲ್ಲಿ ಹ್ಯಾಡ್ ಆಗುತ್ತೆ ಸಾವಿರದ ಐನೂರು ರೂಪಾಯಿ ಟ್ವೆಲ್ ಮಂತಿಗೆ ಅದೇ ಥರ ನಮಗಿಲ್ಲಿ ನಮ್ಮ ಅಕೌಂಟಿಗೆ ನೇರವಾಗಿ ಬಂದಿರೋಂಥ ಅಮೌಂಟು ಒಂಬೈನೂರು ರೂಪಾಯಿ ಕೂಡ ಆಗಿರುತ್ತೆ ಟೋಟಲ್ ನಮಗೆ ಬೆನಿಫಿಟ್ ಆಗುತ್ತೆ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಅಂದರೆ ಹದಿನೆಂಟು ಸಾವಿರ ರೂಪಾಯಿ ನೀವು ಇಲ್ಲಿ ಅಂಗಡಿಲಿ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಅಂದರೆ ಲಾಭ ಸಿಕ್ಕಂಗಾಯ್ತಲ್ವ ಫ್ರೆಂಡ್ಸ್ ಯಾವ್ದಾರ ಅಂಗಡಿಯಲ್ಲಿ ಈ ಥರ ನಿಮಗೆ ಬೆನಿಫಿಟ್ ಇದೆಯಾ ಇಲ್ಲ ಅಲ್ವಾ ಅದನ್ನೇ ನೋಡೋಣ ಫ್ರೆಂಡ್ಸ್ ನಮಗೆ ನಾವು ಒಂದು ವರ್ಷ ತನಕ ತೊಗೊಂಡ್ರೆ ಯಾವ ರೀತಿ ಬೆನಿಫಿಟ್ ಇದೆ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ಒಂದು ವರ್ಷ ತನಕ ನಾವು ಮೂರು ಸಾವಿರ ರೂಪಾಯಿ ಥರ ಪ್ರತಿ ತಿಂಗಳು ನಾವು ಸಾಮಾನು ತೊಗೊಂಡ್ರೆ ಮೂವತ್ತಾರು ಸಾವಿರ ರೂಪಾಯಿ ಆಯಿತು ಅಲ್ವಾ ಫ್ರೆಂಡ್ಸ್ ಇದರ ಬೆನಿಫಿಟ್ಟು ಒನ್ ಇಯರ್ಗೆ ಏನಿದೆ ಅಂತ ನೋಡಿದ್ರೆ ರಿಟೇಲ್ ಪ್ರಾಫಿಟ್ಟಾಗಿ ನಮಗೆ ಸಿಗುತ್ತೆ ಏಳು ಸಾವಿರದ ಇನ್ನೂರು ರೂಪಾಯಿ ಅಪ್ ಟು ಟ್ವೆಂಟಿ ಪರ್ಸೆಂಟ್ ನಮಗೆ ಪ್ರಾಫಿಟ್ ಆಗಿ ಮತ್ತು ರೀಪರ್ಚೇಸ್ ಆಫರ್ ಪ್ರಾಡಕ್ಟ್ ಕೂಡ ಸಿಗುತ್ತೆ ನಮಗೆ ಇಲ್ಲಿ ಮೂರು ಸಾವಿರದ ಆರುನೂರು ರೂಪಾಯಿ ತನಕ ಪ್ರಾಡಕ್ಟ್ ಕೂಡ ಸಿಗುತ್ತೆ ಮತ್ತು ಲಾಯಲ್ಟಿ ಸಿಗುತ್ತೆ ಆರು ಸಾವಿರ ರೂಪಾಯಿ ಅಂದರೆ ಏಳನೇ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ತೊಗೊಳೋದು ನಿಮಗೆ ಹದಿಮೂರನೇ ತಿಂಗಳಿಗೆ ಆರು ಸಾವಿರ ರೂಪಾಯಿ ಕೂಡ ಸಿಗುತ್ತೆ ಅಂದರೆ ಟೋಟಲ್ ಒಂಬತ್ತು ಸಾವಿರ ರೂಪಾಯಿ ಫುಲ್ಲು ಫ್ರೀಯಾಗಿ ನಿಮ್ಮ ಎಮ್ ಸಿ ಎ ನಂಬರ್ ಮೇಲೆ ಪ್ರಾಡಕ್ಟ್ಸ್ ಬಂದಂಗಾಯಿತು ಲಾಯಲ್ಟಿ ಪ್ಲಸ್ ಅದೇ ರೀತಿ ನಿಮಗೆ ಇಲ್ಲಿ ಬೋನಸ್ ಆಗಿ ಸಿಗುತ್ತೆ ಸಾವಿರದ ಎಂಟುನೂರು ರೂಪಾಯಿ ಬರೀ ಟೆನ್ ಪರ್ಸೆಂಟ್ ನಮ್ಮಲ್ಲಿ ಲೆಕ್ಕ ಹಾಕೋದ್ರಿಂದ ಟೋಟಲ್ ಬೆನಿಫಿಟ್ ಆಗುತ್ತೆ ನಿಮಗೆ ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿ ಅಂದರೆ ಒಂದು ವರ್ಷ ತನಕ ನೀವು ಇಲ್ಲಿ ಪ್ರೊಡಕ್ಟ್ ತಗೊಳ್ಳೋದ್ರಿಂದ ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿ ಅಂದರೆ ನಿಮಗೆ ಅಪ್ ಟು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟಷ್ಟು ಬರೀ ಲಾಭ ಸಿಕ್ಕಂಗೆ ನಿಮಗೆ ಯಾವುದಾದ್ರು ಅಂಗಡಿಲಿ ಈ ಥರ ನಮಗೆ ಬೆನಿಫಿಟ್ ಇದೆ ಇದೆಯಾ ಫ್ರೆಂಡ್ಸ್ ಇಲ್ಲ ಅಲ್ವಾ ಅದಕ್ಕೆ ನಾವು ಹೇಳೋದು ಅಂಗಡಿಯನ್ನು ಬದಲಾಯಿಸೋದ್ರಿಂದ ನಮ್ಮ ಪರ್ಚೇಸನ್ನ ಬದಲಾಯಿಸ್ಕೊಳ್ಳೋದ್ರಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಅಲ್ವಾ ಫ್ರೆಂಡ್ಸ್ ಯಾಕೆ ನಾವು ತಡ ಮಾಡಬೇಕು ಬನ್ನಿ ಮೋದಿ ಕೇರಲ್ಲಿ ಪರ್ಚೇಸ್ ಮಾಡೋಣ ಲಾಭನ ಪಡೆಯೋಣ ಲಾಭನ ಪಡೆಯೋಣ ಹಾಗೆ ಇದರಿಂದ ನಾವು ಕೂಡ ಬೆಳೆಯೋಣ ಸ್ವದೇಶಿ ವಸ್ತುಗಳನ್ನ ಬಳಸಿ ನಾವು ಕೂಡ ಲಾಭನ ಪಡೆಯೋಣ ಬನ್ನಿ ಫ್ರೆಂಡ್ಸ್